ಅಂತರ್ಜಾಲದಲ್ಲಿ ಚಕ್ರವರ್ತಿಯದೇ ದರ್ಬಾರ್ ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸಿರುವ ದರ್ಶನ್ ನಾಯಕತ್ವದ ಚಕ್ರವರ್ತಿ ಮುಂದಿನ ವಾರ 14ರಂದು ರಾಜ್ಯದಾದ್ಯಂತ ಸುಮಾರು 300ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಇದಕ್ಕಾಗಿ ಚಿತ್ರತಂಡ ಬಹುದೊಡ್ಡ ಮಟ್ಟದ ಯೋಜನೆಯನ್ನ ಹಮ್ಮಿಕೊಂಡಿದ್ದು, ಈಗಾಗಲೇ ಸೆನ್ಸಾರ್ ಮನೆಯಿಂದ ಹೊರಬಂದಿರುವ ಈ ಚಿತ್ರಕ್ಕೆ ಪ್ರೇಕ್ಷಕರು ಸಿಕ್ಕಾಪಟ್ಟೆ ಭರವಸೆಗಳನ್ನ ಮೂಡಿಸಿಕೊಂಡಿದ್ದಾರೆ. ಇನ್ನು ಎಲ್ಲಾ ಪ್ರಮುಖ ಚಿತ್ರಮಂದಿರಗಳಲ್ಲಿ ದರ್ಶನ್ ಕಟೌಟ್ ಹಾಕುವ ಯೋಜನೆ ಈ ತಂಡಕ್ಕಿದ್ದು, ಅದರ ತಯಾರಿಯಲ್ಲಿ ತೊಡಗಿಕೊಂಡಿದೆ ಈ ಟೀಮ್. ದರ್ಶನ್ ಅಭಿಮಾನಿಗಳು ಕಾತುರದಲ್ಲಿದ್ದು, ಈಗಾಗಲೇ ಚಿತ್ರದ ಹಾಡುಗಳು ಹಿಟ್ ಆಗಿರೋದ್ರಿಂದ ತುಂಬಾ ಖುಷಿಯಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಭರ್ಜರಿ ಟ್ರೇಲರ್ ಅನ್ನ ತಂಡ ಯುಗಾದಿ ಎಂದು ರಿಲೀಸ್ ಮಾಡಿತ್ತು. ಅದಕ್ಕೆ ಯೂಟ್ಯೂಬ್ ನಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಅಭಿಮಾನಿಗಳಲ್ಲೂ ಕುತೂಹಲ ಮೂಡಿಸಿದೆ. ಅಷ್ಟೇ ಅಲ್ಲದೆ ಅಭಿಮಾನಿ ದೇವರುಗಳು ಖುಷಿ ದುಪ್ಪಟ್ಟಾಗಿದೆ. ಅಂದ ಹಾಗೆ ಈ ಚಿತ್ರಕ್ಕೆ ಸಿದ್ಧಾಂತ್ ವೀರ್ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಲಾಂಛನದಲ್ಲಿ ನಿರ್ಮಾಣವಾಗಿದೆ. ಇನ್ನು ಟ್ರೇಲರ್ ನಲ್ಲಿ ದರ್ಶನ್ ಗೆಟಪ್ ಗಳು ಫೈಟ್ಸ್ ಮೇಕಿಂಗ್ ಪ್ರೇಕ್ಷಕರಿಗೆ ಸಂತಸವನ್ನ ನೀಡುತ್ತಿದ್ದು, ಅವುಗಳೇ ಈ ಟ್ರೇಲರ್ ನ ವಿಶೇಷ ಅಂತ ಹೇಳಬಹುದು. ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ಚಿತ್ರದ ಕೇವಲ ಸನ್ನಿವೇಶಗಳ ಸಂಗಮವನ್ನ 200 ಶಾರ್ಟ್ಸ್ ಅಲ್ಲಿ ಪ್ರಯೋಗ ಮಾಡಿ ಮತ್ತೊಂದು ವಿನೂತನ ಬಗೆಯ ಟ್ರೇಲರ್ ಸಹ ಚಿಂತನ್ ಅವರು ಬಿಡುಗಡೆ ಮಾಡಿ ಮೆಚ್ಚುಗೆಯನ್ನ ಪಡೆದುಕೊಂಡಿದ್ದಾರೆ. ಅಂತರ್ಜಾಲ ಮಾಧ್ಯಮದಲ್ಲಿ ಈ ವಿಶೇಷ ಟ್ರೇಲರ್ ಅನ್ನ ಲಕ್ಷಾಂತರ ಚಿತ್ರ ಪ್ರೇಮಿಗಳು ವೀಕ್ಷಿಸಿದ್ದಾರೆ. ಸದ್ಯ ಟ್ರೇಲರ್ ಮೂಲಕ ಚಕ್ರವರ್ತಿ ಸ್ಯಾಂಪಲ್ ತೋರಿಸಿರುವ ತಂಡ 14ರಂದು ಪ್ರೇಕ್ಷಕರ ಮುಂದೆ ಚಕ್ರವರ್ತಿಯನ್ನ ತರಲು ಯೋಚನೆ ಹಮ್ಮಿಕೊಂಡಿದೆ. ಅಂದ ಹಾಗೆ ದೀಪಾ ಸನ್ನಿಧಿ ನಾಯಕಿಯಾಗಿರುವ ಈ ಚಿತ್ರದ ಮೂಲಕ ಇದೇ ಮೊದಲು ಸಲ ದರ್ಶನ್ ಚಿತ್ರಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಅರ್ಜುನ್ ಜನ್ಯ ಅವರು. ಇನ್ನು ಚಿತ್ರಕ್ಕೆ ಚಿತ್ರಕಥೆ ಸಂಭಾಷಣೆ ಬರೆದು ಮೊದಲ ಬಾರಿ ಆಕ್ಷನ್ ಕಟ್ ಹೇಳಿದ್ದಾರೆ ಯುವ ನಿರ್ದೇಶಕ ಚಿಂತನ್ ಅವರು. ದರ್ಶನ್ ಅವರ ಅನೇಕ ಚಿತ್ರಗಳಿಗೆ ಸಂಭಾಷಣೆ ಬರೆದು ಅವರ ಅಚ್ಚುಮೆಚ್ಚಿನ ವ್ಯಕ್ತಿ ಎನಿಸಿಕೊಂಡಿರುವ ಚಿಂತನ್ ಈ ಚಿತ್ರಕ್ಕೆ ಅನೇಕ ಹೊಸ ಬಗೆಯ ಪ್ರಯತ್ನಗಳನ್ನು ಮಾಡಿದ್ದಾರೆ. ದರ್ಶನ್ ಅವರನ್ನ 3 ವಿಭಿನ್ನ ಗೆಟಪ್ ಗಳಲ್ಲಿ ತೋರಿಸಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಜಯಂತಿ ದಿನದಂದು ಬಿಡುಗಡೆ ಆಗುತ್ತಿರುವ ಚಕ್ರವರ್ತಿ ಚಿತ್ರದಲ್ಲಿ ದಿನಕರ ತೂಗುದೀಪ ಖಳನಟನ ಪಾತ್ರ ಮಾಡಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.